ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆಶಿರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಅನೇಕರಿಗೆ ಬಿಕ್ಕಳಿಕೆ ಬರ್ತಾ ಇರುತ್ತೆ ಪದೇ ಪದೇ. ಸೊ ಸಡನ್ಲಿ ಬಿಕ್ಕಳಿಕೆ ಬಂದಾಗ ಡಾಕ್ಟ್ರಿಗೆ ಫೋನ್ ಮಾಡ್ತಾರೆ, ಏನು ಮಾಡೋದು ಡಾಕ್ಟ್ರೇ ಅಂಥೇಳಿ. ಮನೆ ಮದ್ದಿದೆ, ಅಜವಾನದ ಮೂಲಕ, ಓಂ ಕಾಳಿನ ಮೂಲಕ ಈ ಒಂದು ಬಿಕ್ಕಳಿಕೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಆಯುರ್ವೇದ ತಜ್ಞ ವೈದ್ಯರಾದಂತಹ ಶಿರಸಿಯ ಧಾತ್ರಿ ಆರೋಗ್ಯ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರಿದ್ದಾರೆ. ಅವ್ರ ಹತ್ರ ನಾವು ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ, ಸೊ ದಟ್ ನಮ್ಮ ಒಂದು ಕಳಿಸಿರುವಂಥ ಲಿಂಕ್ ಓಪನ್ ಆಗಲಿಕ್ಕೆ, ಶೇರ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ನಮ್ಮ ವೈದ್ಯರ ಒಟ್ಟಿಗೆ ಮಾತಾಡಲಿಕ್ಕೆ 9448729434 ಅಥವಾ 7406853566 ಈ ನಂಬರಿಗೆ ತಾವು ಕರೆ ಮಾಡ್ಬೋದು. ಕರೆ ಮಾಡಿ ಹೆಸರು ನೋಂದಾಯಿಸ್ಬೋದು. ಒಂದು ವಾರದಲ್ಲಿ ಅಥವಾ 3-4 ದಿವಸದಲ್ಲಿ ವೈದ್ಯರೊಂದಿಗೆ ನಿಮಗೆ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡ್ಬೋದು, ನಿಮಗೆ ಔಷಧಿಗಳನ್ನು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಈ ಒಂದು ವಿಡಿಯೋನ ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಬಿಕ್ಕಳಿಕೆ ಕಡಿಮೆ ಮಾಡುವಂಥ ವಿಧಾನವನ್ನು ಈಗ ನಾವು ತಿಳ್ಕೊಳ್ಳೋಣ. ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ ನಮಸ್ಕಾರ. ಬಿಕ್ಕಳಿಕೆ ಏನು ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಸಾಮಾನ್ಯವಾದ ಬಿಕ್ಕಳಿಕೆ, ಕೆಲವು ರೋಗಗಳಲ್ಲಿ ಬಿಕ್ಕಳಿಕೆ ಬರುತ್ತೆ, ಅದಕ್ಕೆ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರು ಹೇಳಿದಾಗೆ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ಮನೆಯಲ್ಲಿ ಆಗ್ತಾ ಇರುವ ಬಿಕ್ಕಳಿಕೆಯನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಒಂದು 2 ಚಿಟಿಕೆಯಷ್ಟು ಓಂ ಕಾಳು ಅಂದರೆ ಅಜವಾನ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಒಂದು 1/4 ಚಮಚದಷ್ಟು ಕಲ್ಲುಸಕ್ಕರೆಯನ್ನು ಅಥವಾ ಸಕ್ಕರೆಯನ್ನು, ಆರ್ಗ್ಯಾನಿಕ್ ಶುಗರ್ ಆದರೆ ಒಳ್ಳೆಯದು, ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬಾಯಿಯಲ್ಲಿಟ್ಟು ಚೀಪ್ತಾ ಇದ್ದರೆ, ಅದರ ರಸವನ್ನು ನುಂಗ್ತಾ ಇದ್ದರೆ ಆಗ ಈ ಬಿಕ್ಕಳಿಕೆ ಕಂಟ್ರೋಲಿಗೆ ಬರುತ್ತೆ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಷಯಕ್ಕೆ ಸಿಗ್ತೇನೆ. ಧನ್ಯವಾದ.